ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯ ಅವತ್ತು ಬಗ್ಗೆ ಭಾರಿ ದೊಡ್ಡ ಪ್ರಶ್ನೆಗಳನ್ನ ಮಾಡ್ತಾರೆ, ಭಾರಿ ದೊಡ್ಡದಾಗಿ ಮಾತಾಡ್ತಾರೆ. ನೀವು ಮುಸಲ್ಮಾನರು ಗಂಗೊಳ್ಳಿಯಲ್ಲಿ ಇವತ್ತು ನೀವು ಕಾಪುವಿನಲ್ಲಿ ನಡೆದಂತಹ ಅಥವಾ ಬಪ್ಪನಾಡದಲ್ಲಿ ಇರ್ಬೋದು, ಬೇರೆ ಬೇರೆ ಧಾರ್ಮಿಕ ಕೇಂದ್ರಗಳಲ್ಲಿ ಮುಸಲ್ಮಾನರಿಗೆ ನೀವು ವ್ಯಾಪಾರವನ್ನು ಕೊಡ್ತಾ ಇಲ್ಲ, ಇದರ ಬಗ್ಗೆ ಭಾರಿ ಕಾಳಜಿ ಭಾರಿ ಅನುಕಂಪ ಸಿದ್ದರಾಮಯ್ಯರಿಗಿದೆ. ಅದೇ ಅನುಕಂಪ ಅವತ್ತು ಗಂಗೊಳ್ಳಿ ಬಗ್ಗೆ ಯಾಕೆ ಇಲ್ಲ, ಇವರಿಗೆ ಗಂಗೊಳ್ಳಿ ಬಗ್ಗೆ ಯಾಕೆ ಮಾತಾಡಲಿಲ್ಲ ಇವರು? ನಾವು ಪ್ರಶ್ನೆ ಕೇಳುವಂಥದ್ದು, ನೀವು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಇಟ್ಕೊಂಡು ಯಾಕೆ ಮಾತಾಡ್ತಿದ್ರಿ? ನೀವು ರಾಜಕೀಯವನ್ನು ಮಾಡಿ, ಆದರೆ ಹಿಂದುತ್ವದ ವಿಚಾರ ಬಂದಾಗ ನೀವು ದೂರ ಇರುವುದು ಒಳ್ಳೇದಂತ ನನಗೆ ಅನಿಸ್ತಾ ಇದೆ. ಬಹಿಷ್ಕಾರದ ಬಗ್ಗೆ ನಾನು ಒಂದು ವಿಷಯವನ್ನು ಹೇಳೋದಾದ್ರೆ, ಅಕ್ಟೋಬರ್ 21ನೇ ತಾರೀಕಿಗೆ ಗಂಗೊಳ್ಳಿಯಲ್ಲೊಂದು ಹಿಂದೂ ಸಂಘಟನೆ ಭಾರಿ ದೊಡ್ಡ ಪ್ರತಿಭಟನೆ ಮಾಡಿತ್ತು. ಯಾವ ಪ್ರತಿಭಟನೆ ಅಂತ ಹೇಳಿದರೆ, ನಮ್ಮ ಶ್ರದ್ಧಾ ಬಿಂದುಗಳ ಮೇಲೆ, ನಮ್ಮ ಶ್ರದ್ಧೆಯಾದಂಥ ಗೋಮಾತೆಯ ಮೇಲೆ ನಿರಂತರವಾಗಿ ಅಕ್ರಮವಾಗಿ ಗೋ ಸಾಗಾಣಿಕೆ, ಕಸಾಯ ಕಾರ್ಯಗಳು, ಅದರೊಟ್ಟಿಗೆ ಮನೆಯ ಮೇಲೆ ತಲವಾರಗಳನ್ನು ಹಿಡಿದುಕೊಂಡು ದಾಳಿ ಮಾಡಿರುವಂಥದ್ದು ನಡೀತಾ ಇದೆ. ಅದರ ವಿರುದ್ಧ ಪ್ರತಿಭಟನೆಯನ್ನು ಮಾಡಿರುವಂಥದ್ದು, ಆ ಥರ ಪ್ರತಿಭಟನೆ ಮಾಡಿದಂತಹ ತಕ್ಷಣವೇ ಅಲ್ಲಿರುವಂತಹ ಮುಸಲ್ಮಾನ್ ಸಮಾಜ ನಿಶ್ಚಯವನ್ನು ಮಾಡುತ್ತೆ, ನಾವು ಹಿಂದೂಗಳ ಜೊತೆ, ಮೊಗವೀರರ ಜೊತೆ ಅಥವಾ ಯಾವುದೇ ಹಿಂದೂಗಳ ಸಮಾಜದ ಜೊತೆ ನಾವು ವ್ಯಾಪಾರವನ್ನು ಮಾಡೋದಿಲ್ಲ, ಮೀನಿನ ವ್ಯಾಪಾರವನ್ನು ಮಾಡೋದಿಲ್ಲ ಅಂತ ಹೇಳಿದರೆ ಇವರ ಮಾನಸಿಕತೆ ಯಾವ ರೀತಿಯದ್ದು ಅಂದರೆ, ಇವರು ಹಲಾಲ್ನ ರೀತಿ, ಹಲಾಲ್ನ ಬಗ್ಗೆ ಆಲೋಚನೆಯನ್ನು ಮಾಡ್ತಾ ಇವರು ಒಂದು ರೀತಿಯಾಗಿ ವ್ಯಾಪಾರವನ್ನು ಕ್ರೋಢೀಕರಿಸುತ್ತ ಆರ್ಥಿಕ ಹೊಡೆತವನ್ನು ನೀಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರೊಟ್ಟಿಗೆ ನಾವೆಲ್ಲ ಮತ್ತೆ ಒಂದಾಗಿ ಒಟ್ಟಾಗಿ ಇದರೊಟ್ಟಿಗೆ ನಾವು ಹಿಂದೂ ಸಮಾಜದೊಂದಿಗೆ ಹಿಂದೂ ಸಮಾಜದ ವ್ಯಾಪಾರವನ್ನೇ ನಿಲ್ಲಿಸ್ತೇವೆ ಎನ್ನುವಂತಹ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅಂತ ಹೇಳಿದ್ರೆ, ಇದು ಆರಂಭ ಆಗಿದ್ದೇ ಅವರಿಂದ ಅಂತ ನನಗೆ ಅನಿಸ್ತದೆ.